ನಮಗೆ ಕ್ಯಾಪಿಟಲ್ ಬಜೆಟಿಂಗ್ ಅಲ್ಲಿ ಒಂದು ಚಿಕ್ಕದೊಂದು ಕ್ವಶನ್ ಇದೆ. ಇದು ಒಂದು 5 ಮಾರ್ಕ್ಸ್ ಗೋ 6 ಮಾರ್ಕ್ಸ್ ಗೋ ಬರುವಂತ ಚಾನ್ಸಸ್ ಜಾಸ್ತಿ ಇರುತ್ತೆ. ಹೇಳ್ತೀನಿ ನೋಡ್ಕೊಳ್ಳಿ. ಫಸ್ಟ್ ಕ್ವಶನ್ ಅವಾಗ ಏನ್ ಕೇಳಿದಾನೆ ಅದರ ಪ್ರಕಾರ ಮಾರ್ಕ್. ಫ್ರಮ್ ದ ಫಾಲೋಯಿಂಗ್ ಇನ್ಫಾರ್ಮೇಶನ್ ಪರ್ಟಿಕ್ಯುಲರ್ಸ್ ಪ್ರಾಜೆಕ್ಟ್ ಎಕ್ಸ್ ಪ್ರಾಜೆಕ್ಟ್ ವೈ ಅಂತ ಕೊಟ್ಟಿದ್ದಾನೆ. ಇನ್ವೆಸ್ಟ್ಮೆಂಟ್ 60,000 90,000 ಎಕ್ಸ್ಪೆಕ್ಟೆಡ್ ಲೈಫ್ 4 ಇಯರ್ಸ್ 5 ಇಯರ್ಸ್ ಆವರೇಜ್ ಪ್ರಾಫಿಟ್ 4,500 ಅಂಡ್ 6,000 You are required to calculate average rate of return of project X and project Y, and evaluate project accepted or rejected, or which project is to be selected. That's the question. Iga naven mana. First ARR mana. Correcta. Andre average rate of return mana. Correcta. Average rate of return ke formula yena pa. Average profit. Average profit. Divided by initial investment. Initial investment into 100. Tan kwar. Okay na. Bekarre niwo yarad formula nalo mali confusion aapne. Ye na do bolte hure average profit divided by average investment anta mali. ಓಕೆನಾ ಎರಡು ಫಾರ್ಮುಲಾ ಹಾಕಿ ಮಾಡಿ ಓಕೆನಾ ಏನು ತೊಂದರೆ ಆಗುತ್ತಲ್ಲ ಓಕೆನಾ ಸರ್ ಆವರೇಜ್ ಪ್ರಾಫಿಟ್ ಅಂದ್ರೆ ಪ್ರಾಬ್ಲಮ್ ನಲ್ಲಿ ಕೊಟ್ಟಿದ್ದಾನ ಕೊಟ್ಟಿದ್ದಾನೆ ಆವರೇಜ್ ಪ್ರಾಫಿಟ್ ಅವನೇ ಕೊಟ್ಟಿದ್ದಾನೆ ಎಷ್ಟಂತ ಹೇಳಿದಾನೆ 4,500 ಅಂತ ಹೇಳಿದಾನೆ ಇನ್ವೆಸ್ಟ್ಮೆಂಟ್ ಎಷ್ಟು ಕೊಟ್ಟಿದ್ದಾನೆ 60,000 ರುಪೀಸ್ ಕೊಟ್ಟಿದ್ದಾನೆ ಇಂಟು 100 ಮಾಡಿದ್ರೆ ಎಷ್ಟು ಪರ್ಸೆಂಟೇಜ್ ಬರುತ್ತೆ ಹೇಳಿ 7.5% ಬರ್ತಾ ಇದೆ ಕರೆಕ್ಟಾ ಇದು ಪ್ರಾಜೆಕ್ಟ್ ಎಕ್ಸ್ ದಾಯಿತು ಪ್ರಾಜೆಕ್ಟ್ ವೈ ದು ಇನಿಷಿಯಲ್ ಸಾರಿ ಪ್ರಾಫಿಟ್ ಆವರೇಜ್ ಪ್ರಾಫಿಟ್ ಎಷ್ಟಿದೆ ಅಂದ್ರೆ 6,000 ಇದೆ ಇನಿಷಿಯಲ್ ಇನ್ವೆಸ್ಟ್ಮೆಂಟ್ ಎಷ್ಟಿದೆ 19,000 ಇದೆ ಇಂಟು 100 ಮಾಡಿದ್ರೆ ಎಷ್ಟು ಬರುತ್ತೆ 6.25 ಇದೆ ಈಗ ಇವೆರಡರಲ್ಲಿ ಯಾವ್ದು ಜಾಸ್ತಿ ಇದೆ ಪ್ರಾಜೆಕ್ಟ್ 6.66 ಓಕೆ 6.66% ಬರ್ತಾ ಇದೆ ಹಾಗಾದ್ರೆ ಇವೆರಡರಲ್ಲಿ ಯಾವ್ದು ಜಾಸ್ತಿ ಬರ್ತಾ ಇದೆಯಪ್ಪ ಪ್ರಾಜೆಕ್ಟ್ ಎಕ್ಸ್ ಜಾಸ್ತಿ ಬರ್ತಾ ಇದೆ ಸೊ ಪ್ರಾಜೆಕ್ಟ್ ಎಕ್ಸ್ ಈಸ್ ಆಕ್ಸೆಪ್ಟೆಡ್ ಪ್ರಾಜೆಕ್ಟ್ ವೈ ಈಸ್ ರಿಜೆಕ್ಟೆಡ್ ಯಾಕೆಂದ್ರೆ ನೀವು ಹಾಕಿರೋ ಇನ್ವೆಸ್ಟ್ಮೆಂಟ್ ಮೇಲೆ ಹೆಚ್ಚು ಲಾಭ ಬರ್ತಾ ಇರೋದು ಪ್ರಾಜೆಕ್ಟ್ ಎಕ್ಸ್ ಅಲ್ಲಿ ಪ್ರಾಜೆಕ್ಟ್ ವೈ ನಲ್ಲಿ ಕಡಿಮೆ ಬರ್ತಾ ಇದೆ ಎಸ್ ಕರೆಕ್ಟ್ ಸರ್ ಇದೇನ್ ಸರ್ ಈ ಫಾರ್ಮುಲಾ ಹಾಕಿದ್ರ ಅಂತ ಈಗ ಈ ಫಾರ್ಮುಲಾ ಪ್ರಕಾರ ಹೌದಾ ಆವರೇಜ್ ಇನ್ವೆಸ್ಟ್ಮೆಂಟ್ ಎಕ್ಸ್ ದು ಆವರೇಜ್ ಇನ್ವೆಸ್ಟ್ಮೆಂಟ್ ಹೆಂಗ್ ಕ್ಯಾಲ್ಕುಲೇಟ್ ಮಾಡ್ತೀವಿ ಇನ್ವೆಸ್ಟ್ಮೆಂಟ್ ಕರೆಕ್ಟಾ ಡಿವೈಡೆಡ್ ಬೈ ಟೂ ಕರೆಕ್ಟಾ ವೈ ದು ಎಕ್ಸ್ ದು ಎಸ್ ಇದೆ ಎಕ್ಸ್ ಎಷ್ಟ್ ಇದೆ ಇನ್ವೆಸ್ಟ್ಮೆಂಟ್ ಅಂದ್ರೆ 60,000 ಇದೆ ಡಿವೈಡೆಡ್ ಬೈ ಟೂ ಮಾಡೋದು ಎಷ್ಟ್ ಬರುತ್ತೆ 30,000 ಬರುತ್ತೆ ಅದೇ ವೈ ಆದ್ರೆ 90,000 ಡಿವೈಡೆಡ್ ಬೈ ಟೂ ಆದ್ರೆ ಎಷ್ಟ್ ಬರುತ್ತೆ 45,000 ಬರುತ್ತೆ ಓಕೆನಾ ಈ ಫಾರ್ಮುಲಾ ಹಾಕಿ ಮಾಡಿದ್ರೆ ಕರೆಕ್ಟಾ ಆವರೇಜ್ ಪ್ರಾಫಿಟ್ ಈಸ್ 4,500 divided by 30,000 into 100 yes percentage barutama 15% andre idike double barutte correct ah adhe y idare idu x da aitu y idare average profit is 6000 and average investment is 45,000 into 100 madidre yes barutte 13.33% barutte hang nodidru yavadralli jaasti barta ide project x alle jaasti barta ide ಪ್ರಾಜೆಕ್ಟ್ ಎಕ್ಸ್ ಈಸ್ ಆಕ್ಸೆಪ್ಟೆಡ್ ಅಂತ ಹೇಳಿ ಅರ್ಥ ಆಯ್ತಾ ಸರ್ ಯಾಕೆ ಎರಡು ಫಾರ್ಮುಲಾ ಹಾಕ್ಬೇಕು ಸರ್ ಅಂತಂದ್ರೆ ಕೆಲವು ಬುಕ್ಸ್ ಅಲ್ಲಿ ಆವರೇಜ್ ಇನ್ವೆಸ್ಟ್ಮೆಂಟ್ ಮಾಡಿಲ್ಲ ಡೈರೆಕ್ಟ್ ಆಗಿ ಇನ್ವೆಸ್ಟ್ಮೆಂಟ್ ಅಂತ ಮಾಡಿರ್ತಾನೆ ಇನ್ ಕೆಲವು ಪ್ರಾಬ್ಲಮ್ ಇನ್ ಕೆಲವು ಬುಕ್ಸ್ ಅಲ್ಲಿ ಆವರೇಜ್ ಪ್ರಾಫಿಟ್ ಡಿವೈಡೆಡ್ ಬೈ ಆವರೇಜ್ ಇನ್ವೆಸ್ಟ್ಮೆಂಟ್ ಇಂಟು 100 ಅಂತ ಹಾಕಿದ್ದಾರೆ ಎರಡು ಫಾರ್ಮುಲಾ ಹಾಕಿ ಮಾಡಿ ತಪ್ಪೇನಾದ್ರೂ ಆಗುತ್ತಾ ಕಷ್ಟ ಆಗುತ್ತೆ ನಿಮ್ಗೇನಾದ್ರೂ ಏನೂ ಆಗಲ್ಲ ಇಷ್ಟಕ್ಕೆ 5 ಮಾರ್ಕ್ಸ್ 6 ಮಾರ್ಕ್ಸ್ ಕೊಡ್ತಾರೆ ಬರ್ಕೊಂಡು ಫೋಟೋ ತಗೊಳ್ತೀರಾ ಫೋಟೋ ತಗೊಂಬಿಡಿ ಮನೇಲಿ ಬರ್ಬೋದು